ವಿಧಾನಸಭೆಯಲ್ಲೂ ಹರ್ಷ ಹತ್ಯೆ ಪ್ರಕರಣ ವಿಚಾರ ಪ್ರಸ್ತಾಪವಾಗಿದ್ದು ಸದನದಲ್ಲಿ ವಿರೋಧ ಪಕ್ಷದ ಗದ್ದಲವೇ ಹರ್ಷ ಕೊಲೆಗೆ ಕಾರಣ ಶಿವಮೊಗ್ಗದಲ್ಲಿ ಷಡ್ಯಂತ್ರದಿಂದ ಹರ್ಷ ಕೊಲೆಯಾಗಿದೆ ಎಂದು ಸಿಎಂ ಬೊಮ್ಮಾಯಿ ಆರೋಪಿಸಿದ್ದಾರೆ ಕಾಂಗ್ರೆಸ್ ಧರಣಿಯಿಂದ ರಾಜ್ಯದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ ರಾಜ್ಯದ ಮಕ್ಕಳಲ್ಲಿ ಗೊಂದಲ ಸೃಷ್ಟಿಯಾಗೋದು ಬೇಡ ಸರ್ಕಾರದ ಮಧ್ಯಂತರ ಆದೇಶವನ್ನ ಪಾಲಿಸಬೇಕು ಶಾಂತಿ ಕಾಪಾಡೋದು ಕಾಂಗ್ರೆಸ್ನ ಗಮನದಲ್ಲಿಲ್ಲ ಪ್ರಕ್ಷುಬ್ಧ ವಾತಾವರಣ ಮಾಡುವುದು ಕಾಂಗ್ರೆಸ್ ಉದ್ದೇಶ ಎಂದು ವಿಧಾನಸಭೆಯಲ್ಲಿ ಸಿಎಂ ಬೊಮ್ಮಾಯಿ ಆರೋಪ ಮಾಡಿದ್ದಾರೆ ನಾನು ಮತ್ತೊಮ್ಮೆ ಮನವಿ ಮಾಡುತ್ತೇನೆ ವಿರೋಧ ಪಕ್ಷದ ನಾಯಕರಿಗೆ ದಯವಿಟ್ಟು ತಮ್ಮ ಸ್ಥಾನಕ್ಕೆ ಹೋಗಿ ರಾಜ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ ಪ್ರಕ್ಷುಬ್ಧ ವಾತಾವರಣ ಇವರ ಇಲ್ಲಿಯ ಧರಣಿಯಿಂದ ಇಡೀ ರಾಜ್ಯದಲ್ಲಿ ಪ್ರಕ್ಷುಬ್ಧ ವಾತಾವರಣ ಇದೆ ಮಕ್ಕಳು ಸ್ಕೂಲ್ ಹೋದಲ್ಲಿ ಅಲ್ಲಿ ಕೂಡ ಸಮಸ್ಯೆ ಆಗ್ತಾ ಇದೆ ನಾವು ಹೈಕೋರ್ಟಿನ ಮಧ್ಯಂತರವಾಗಿರುವಂತ ಆಜ್ಞೆಯನ್ನು ಪರಿಪೂರ್ಣವಾಗಿ ನಾವು ಪಾಲನೆ ಮಾಡೋದಕ್ಕೆ ನಮ್ಮ ಸರ್ಕಾರ ಎಲ್ಲ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳತಾ ಇದೆ ಮಕ್ಕಳಲ್ಲಿ ಗೊಂದಲ ಸೃಷ್ಟಿ ಆಗೋದು ಬೇಡ ಆದ್ರಿಂದ ತಾವು ಅಲ್ಲಿಗೆ ಹೋಗಿ ಕೂತು ಮಾತಾಡಿದರೆ ಸ್ಪಷ್ಟವಾದ ಸಂದೇಶ ಸಿಗುತ್ತದೆ ನಾವು ಇಬ್ಬರೂ ಸೇರಿ ಮಕ್ಕಳಿಗೆ ಒಂದು ಸರಿಯಾದಂತ ಸಂದೇಶವನ್ನು ಕೊಡಬೇಕು ಕರ್ನಾಟಕದ ಇತಿಹಾಸ ಪರಂಪರೆ ಯಾವಾಗಲೂ ಕಷ್ಟಕಾಲ ಬಂದಾಗ ಒಕ್ಕಟ್ಟಾಗಿ ಜನರ ಸಲುವಾಗಿ ನಾವು ಒಂದಾಗಿದ್ದೇವೆ ಆದ್ರಿಂದ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ ಇವತ್ತು ಇವರು ಈ ತರ ಮಾಡಿದ್ರಿಂದ ಪ್ರಕ್ಷುಬ್ಧ ವಾತಾವರಣ ಆಗಿದೆ ಶಿವಮೊಗ್ಗದಲ್ಲಿ ಒಬ್ಬ ಯುವಕನ ಕೊಲೆ ಆಗಿದೆ ಷಡ್ಯಂತ್ರ ಮಾಡಿ ಯುವಕನ ಕೊಲೆ ಆಗಿದೆ ಆ ಪ್ರಾಣಕ್ಕೆ ಯಾರು ಯಾರು ಜವಾಬ್ದಾರಿ ಯಾರು ಜವಾಬ್ದಾರಿ ಅಂತ ಕೇಳ್ತೇನೆ ನಾನು ವಿರೋಧ ಪಕ್ಷ ಇಂತಹ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಇಡೀ ಕರ್ನಾಟಕದಲ್ಲಿ ಶೋಭೆ ಉಂಟು ಮಾಡುವಂತಹದ್ದು ಇವರ ಒಂದು ಉದ್ದೇಶ ಆಗಿದೆಯಾ ನಾನು ಅತ್ಯಂತ ಕಠೋರದಿಂದ ಹೇಳಕ್ಕೆ ಇಚ್ಛಪಡ್ತೇನೆ ನೀವು ಮಾಡ್ತಿರುವಂತಹದ್ದು ಜನ ಗಮನಿಸ್ತಾ ಇದ್ದಾರೆ ಶಾಂತಿ ಕಾಪಾಡೋದಕ್ಕೆ ನಿಮ್ದು ಎಲ್ಲಷ್ಟು ಪ್ರಯತ್ನ ಇಲ್ಲ ಶಾಂತಿ ಭಂಗ ಮಾಡುವಂತಹ ನಿಮ್ಮ ಪ್ರತಿಯೊಂದು ಕ್ರಮಗಳು ಜನ ಈ ರಾಜ್ಯದ ಜನ ನಿಮ್ಮೆಂದೆಂದು ಕೂಡ ಕ್ಷಮಿಸೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ ಇದನ್ನು ನಾವು ಇಡೀ ಸದನ ನಾವು ನಮ್ಮ ಪಕ್ಷ ಸಂಪೂರ್ಣವಾಗಿ ಖಂಡಿಸ್ತೇವೆ ಇವತ್ತು ಏನೋ ಪ್ರಕ್ಷುಬ್ಧ ವಾತಾವರಣವನ್ನು ಸರಿ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ನಮ್ಮ ಸರ್ಕಾರ ನಮ್ಮ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ ತನಿಖೆ ಮಾಡ್ತೇವೆ ಆದರೆ ವಾತಾವರಣ ನಿರ್ಮಾಣ ಮಾಡಲು ಸಮಾಜ ಮತ್ತು ಸರ್ಕಾರ ಎಲ್ಲರೂ ಕೂಡ ನಿಂತು ಮಾಡಬೇಕಾಗಿದೆ ವಿರೋಧ ಪಕ್ಷದ ಪಾತ್ರ ಇದೆ ಅದರಲ್ಲಿ ಈ ಪಾತ್ರವನ್ನು ಈ ಒಂದು ಪ್ರಕ್ಷುಬ್ಧ ವಾತಾವರಣವನ್ನು ತಿಳಿಗೊಳಿಸಲು ಇವರು ಇನ್ನೂ ಅದನ್ನು ತಿಳಿಗೊಳಿಸದೆ ಇವತ್ತಿನ್ನ ಅದನ್ನು ಹೆಚ್ಚು ಮಾಡುವಂಥ ಈ ಕೆಲಸ ಎಂದೆಂದು ಕೂಡ ಕ್ಷಮೆ ಆಗೋದಿಲ್ಲ ಸಮಯ ಇತಿಹಾಸ ನಿಮಗೆ ಕಪ್ಪು ಚುಕ್ಕಿ ಇಡುತ್ತದೆ ಅನ್ನುವಂಥ